ನಮಸ್ತೆ ಪ್ರವೇಶಕರೆ, ನಾನು ನಿಮ್ಮ ಪ್ರೀತಿಯ ಡಿಎಂಎಸ್. ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಹತ್ರ ಇರತಕ್ಕಂತ ಸಂಧ್ಯಾ ಅವರ ಮಶ್ರೂಮ್ ಪ್ಲಾಂಟ್ ಬಂದಿದ್ದೀನಿ. ಇಲ್ಲಿ ಇವರು ಮಶ್ರೂಮ್ ಅನ್ನ ಯಾವ ತಳಿಯ ಮಶ್ರೂಮ್ ಅನ್ನ ಬೆಳೆದಿದ್ದಾರೆ, ಇದರ ಒಂದು ಆದಾಯ ವೆಚ್ಚಗಳ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಈ ಒಂದು ಮಶ್ರೂಮ್ ಅನ್ನ ನಾವು ಬೆಳಿಬೇಕು ಅಂತಂದ್ರೆ ಏನೇನೆಲ್ಲ ಬೇಕು ಮೊದಲನೇದಾಗಿ ಅನ್ನೋದನ್ನ ನಿಮಗೆ ಪಿಂಟಿಪಿ ನಿಮಗೆ ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ. ವಿಶಾಲವಾಗಿ ಒಂದು ಜಮೀನು ಇರಬೇಕು, ಸುಮಾರು ಒಂದು ಅರ್ಧ ಎಕರೆ ಆದರೂ ಆಗ್ಬೋದು, ಅಥವಾ ಒಂದು 10-20 ಕುಂಟೆ ಇದ್ರೂ ಓಕೆ, ಏನು ತೊಂದರೆ ಇಲ್ಲ. ನಿಮ್ಮ ಒಂದು ಆದಾಯಕ್ಕೆ ಅನುಗುಣವಾಗಿ, ನಿಮ್ಮ ಒಂದು ಖರ್ಚು ವೆಚ್ಚಕ್ಕೆ ಅನುಗುಣವಾಗಿ ನೀವು ಒಂದು ಶೆಡ್ಡನ್ನು ನೀವು ನಿರ್ಮಾಣ ಮಾಡ್ಕೋಬಹುದು. ಅದರಲ್ಲಿ ಇವರು ಮಾಡ್ಕೊಂಡಿರುವಂಥದ್ದು ಸುಮಾರು 11 ಕುಂಟೆ ಜಮೀನಿನಲ್ಲಿ ಇವರು ಮಾಡಿರುವಂಥ ಒಂದು ಪ್ಲಾಂಟ್ ಬಂದ್ಬಿಟ್ಟು ಮಶ್ರೂಮ್ ಪ್ಲಾಂಟು. ಈ ಒಂದು ಪ್ಲಾಂಟನ್ನು ಮಾಡಿಸಿರೋದು ಏನು ಸಿಮೆಂಟಿಂದ ಮಾಡಿಸಿದ್ರು ಎಲ್ಲನೂ ಕೂಡ ರೆಡಿಮೇಡಲ್ಲೇ ಮಾಡಿರುವಂಥದ್ದು. ವೆರಿ ಸಿಂಪಲ್ ಆಗಿ ಆಗುತ್ತೆ ಈ ಒಂದು ಕೆಲಸಗಳು. 5 ಲಕ್ಷ ಇವರು ದುಡ್ಡನ್ನು ಖರ್ಚು ಮಾಡಿದ್ದಾರೆ ಈ ಒಂದು ಪ್ಲಾಂಟನ್ನು ಮಾಡೋದಕ್ಕೆ. ಅವರು ಈ ಒಂದು ಪ್ಲಾಂಟನ್ನು ಮಾಡಿದ ನಂತರ ಏನೇನೆಲ್ಲ ಬೇಕಾಗುತ್ತೆ ಅನ್ನೋದಾದರೆ, ಇದಕ್ಕೆ ಮಶ್ರೂಮನ್ನು ಬೆಳೆಯೋದಕ್ಕೆ ನಮಗೆ ಏನೇನೇನು ಬೇಕಾಗುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮಗೆ ಹುಲ್ಲು ಬೇಕಾಗುತ್ತೆ, ನೆಲ್ಲುಲ್ ಬೇಕಾಗುತ್ತೆ. ಅಂದರೆ ಒಂದು ಭತ್ತದ ಹುಲ್ಲಲ್ಲೂ ಕೂಡ ಬೆಳಿಬೋದು, ರಾಗಿ ಹುಲ್ಲಲ್ಲೂ ಕೂಡ ಬೆಳಿಬೋದು, ಇನ್ನು ಪೇಪರ್ ಹೌದು ಟಿಶ್ಯೂ ಪೇಪರ್ಲ್ಲೂ ಕೂಡ ಬೆಳಿಬೋದು. ಆದರೆ ಅತಿ ಹೆಚ್ಚಾಗಿ ನಾವು ಒಂದು ಈಲ್ಡನ್ನು ನಾವು ತೊಗೋಬೇಕು ಅಂತನೋದಾದರೆ ನಾವು ನೆಲ್ಲುಲ್ಲನ್ನು ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಭತ್ತದ ಹುಲ್ಲನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ನಾನು ಆ ಒಂದು ಭತ್ತದ ಹುಲ್ಲನ್ನು ಸ್ಟೋರ್ ಮಾಡೋದಕ್ಕೂ ಕೂಡ ಒಂದು ಜಾಗವನ್ನು ನಾವು ಮಾಡ್ಕೋಬೇಕಾಗುತ್ತೆ. ಈಗ ನಾನೇನು ಪ್ಲಾಂಟ್ ಅಂತ ತೋರಿಸ್ತೀನಿ ನಿಮಗೆ, ಈ ರೀತಿ ಒಂದು ಪ್ಲಾಂಟನ್ನು ಮಾಡ್ಕೋಬೇಕು. ಜೊತೆಗೆ ಆ ಒಂದು ಭತ್ತದ ಹುಲ್ಲನ್ನು ಸ್ಟೋರ್ ಮಾಡೋದಕ್ಕೆ ಒಂದು ಜಾಗನೂ ಕೂಡ ನಾವು ಮಾಡ್ಕೋಬೇಕಾಗುತ್ತೆ. ಆ ಒಂದು ಸ್ಟೋರ್ ಮಾಡುವಂಥ ಜಾಗ ಯಾವ ರೀತಿ ಇರಬೇಕು ಅಂತಂದರೆ, ಬಿಸಿಲಲ್ಲಿ ಒಣಗಬಾರ್ದು. ನೋಡಿ, ಈಗ ಬಿಸಿಲಿದೆ, ಬಿಸಿಲಲ್ಲಿ ಒಣಗಬಾರ್ದು, ಮತ್ತು ಮಳೆ ಏನಾದ್ರು ಬಂತಂದರೆ ಮಳೆನಲ್ಲೂ ಕೂಡ ಅದು ನೆನಿಬಾರ್ದು. ಆ ರೀತಿಯಲ್ಲಿ ಈ ರೀತಿ ಒಂದು ಶೆಡ್ಡನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಶೆಡ್ಡನ್ನು ಮಾಡಿಕೊಂಡು ಈ ರೀತಿ ಹುಲ್ಲೇನಿದೆಯೋ ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ಒಂದು ಸ್ಟೋರ್ ಮಾಡಿದಂಥ ಹುಲ್ಲನ್ನು ನಾವು ಒಂದು ಜಾಬ್ ಕಟ್ರ್ ಬರುತ್ತೆ, ಇದಕ್ಕೆ ಒಂದು ಸಪ್ರೇಟ್ ಒಂದು ಜಾಬ್ ಕಟ್ರ್ ಬರುತ್ತೆ. ಆ ಒಂದು ಜಾಬ್ ಕಟ್ರ್ ಮುಖಾಂತರ ನಾವು ಕಟ್ ಮಾಡಬೇಕಾಗುತ್ತೆ ಹುಲ್ಲನ್ನು. ಸುಮಾರು ಒಂದು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ. ಈ ಹುಲ್ಲನ್ನು ನಾವು ಅಲ್ಲಿ ತೊಗೊಂಡು ನಾವು ಇದರಲ್ಲಿ ಹಾಕ್ಬೇಕಾಗುತ್ತೆ. ಕಟ್ ಆದ ನಂತರ ಅದನ್ನು ನಾವು ಈ ಸ್ವಲ್ಪ ನೀರಿನಲ್ಲಿ ಉನಿ ಹಾಕಿ ಅದನ್ನು ಉನಿ ಹಾಕ್ಬಿಟ್ಟು ಸುಮಾರು 1 ಅವರ್ ಅಷ್ಟು, ಏನು ನಾವು ಕಟ್ಟಾಗಿರುವಂಥ ಒಂದು ಹುಲ್ಲನ್ನು ತಗೊಂಬಂದ್ಬಿಟ್ಟು ಸುಮಾರು 1 ಅವರ್ ಅಷ್ಟು ಈ ಒಂದು ಡ್ರಮ್ಗೆ ಹಾಕ್ಬಿಟ್ಟು, ಇಲ್ಲೇನಿದೆ ಡ್ರಮ್ ಕೊಟ್ಟಿದ್ದಾರೋ ಈ ಒಂದು ಡ್ರಮ್ಗೆ ನಾವು ಹಾಕ್ಬಿಟ್ಟು ಸುಮಾರು 1 ಅವರ್ ಅಷ್ಟು ನಾವು ಕಾಯಿಸ್ತೀವಿ. ಯಾಕೆ ಕಾಯಿಸ್ತೀವಿ ಅಂತಂದರೆ, ಇದರಲ್ಲಿರುವಂಥ ಏನು ಬ್ಯಾಕ್ಟೀರಿಯಾಗಳಾಗಿರ್ಬೋದು, ವೈರಸ್ ಆಗಿರ್ಬೋದು, ಆ ಹುಲ್ಲಲ್ಲಿರುವಂಥ ಫಂಗಸ್ಗಳು ಯಾವುದೇ ಇದ್ರೂ ಕೂಡ ಸತ್ತೋಗಲಿ ಅಂತ, ಮತ್ತು ಡಸ್ಟ್ ಏನಿದ್ರು ಪಾರ್ಟಿಕಲ್ ಕೂಡ ಅವು ಹೊರಟವಲಿ ಅನ್ನೋ ರೀತಿಗೋಸ್ಕರ ಇದನ್ನು ಕಾಯಿಸುವಂಥದ್ದು. ಇದಕ್ಕಾದ ನಂತರ ನಾವು ಆರಿಸ್ಬೇಕಾಗತ್ತೆ. ಆರಿಸ್ಬಿಟ್ಟು ಸುಮಾರು ಅದನ್ನು ಬಿಸಿಲಲ್ಲೂ ಕೂಡ ಒಣಗಿಸ್ಬಾರ್ದು, ಅದನ್ನು ಮೆತ್ತಗೆ ಒಣಗಬೇಕು. ಆ ರೀತಿಯಲ್ಲಿ ಮಾಡಿಸ್ಬೇಕು, ಬಿಸಿಲಲ್ಲಿ ಒಣಗಿಸ್ಬಾರ್ದು. ಸುಮಾರು 100% ಏನು ನಾವು ಇದನ್ನು ನಾವು ಮಾಡಿದ್ವು ನೀರಿಗೆ ಹಾಕಿ ಚೆನ್ನಾಗಿ ಅದನ್ನು ಕುದಿಸಿದ್ವು, ಅದು ಸುಮಾರು ಡ್ರೈ ಆಗಬೇಕು. ಸುಮಾರು 80% ಅಷ್ಟು ಡ್ರೈ ಆಗಬೇಕು, ಇನ್ನು 20% ಮಾತ್ರ ವೆಟ್ ಇರಬೇಕು. ನಾವು ಏನಾದರೂ ಅದನ್ನು ಮುಟ್ಟಿದ್ರೆ ಅದು ನೀರು ಬೀಳಬಾರ್ದು ಕೆಳಗಡೆಗೆ. ಆ ರೀತಿಯಲ್ಲಿ ಸ್ವಲ್ಪ ಹಸಿ ಆಗಿರಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಣಗಿಸಿದ ನಂತರ ಅದನ್ನು ತೊಗೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇರುತ್ತೆ ನೋಡಿ ಫ್ರೆಂಡ್ಸ್, ಅದರಲ್ಲಿ ಒಂದು 3-4 KG ಬೇಕು. ನಿಮಗೆ ಕನ್ವೀನಿಯಂಟು ಯಾವ ರೀತಿ ಇರುತ್ತೆ ಆ ರೀತಿಯಲ್ಲಿ 3 KG ಬ್ಯಾಗನ್ನು ನಾವು ತೊಗೊಳ್ತೀವಿ. 3 KG ಬ್ಯಾಗಿಗೆ ಒಂದು ಲೇಯರ್ಗೆ ಏನು ಮಾಡ್ತೀವಿ, ಒಂದು ಹುಲ್ಲನ್ನು ತುಂಬ್ತೀವಿ. ಹುಲ್ಲು ತುಂಬಿದ ನಂತರ ಅದರ ಮೇಲೆ ಒಂದು 30-35 ಗ್ರಾಮ್ ಅಷ್ಟು ನಾವು ಆ ಒಂದು ಬೀಜವನ್ನು ಹಾಕ್ತೀವಿ. ಬೀಜ ಹಾಕಿ ಮತ್ತೆ ಅದ್ರ ಮೇಲೆ ಇನ್ನೊಂದು ಲೇಯರನ್ನು ನಾವು ಹುಲ್ಲು ಹಾಕ್ತೀವಿ. ಆ ಹುಲ್ಲು ಹಾಕಿ ಮತ್ತೆ ಮಾತ್ರ ನಾವು ಒಂದು 35 ಗ್ರಾಮ್ ಅಷ್ಟು ನಾವು ಬೀಜ ಹಾಕ್ತೀವಿ. ಮತ್ತೆ ಇನ್ನೊಂದು ಲೇಯರ್ ಹುಲ್ಲು ಹಾಕಿ ಮತ್ತೆ ಬೀಜ ಹಾಕ್ತೀವಿ. ಅಂದರೆ 3 ಲೇಯರ್ ನಾವು ಫಾರ್ಮೇಷನ್ ಮಾಡ್ತೀವಿ. 3 ಲೇಯರ್ ಫಾರ್ಮೇಷನ್ ಆದ ನಂತರ ನಾವು ಅದನ್ನು ಒಂದು ಬ್ಯಾಗನ್ನ ಅದನ್ನು ಕಟ್ತೀವಿ. ನಾವು ಈ ದಾರವನ್ನು ಹಾಕ್ಬಿಟ್ಟು ಇಲ್ಲಾಂತಾರೆ ಅದಕ್ಕೆ ರಬ್ಬರ್ ಹಾಕಿ ನಾವು ಅದನ್ನು ಕಟ್ಬೋದು. ಕಟ್ಬಿಟ್ಟು ಅದನ್ನು ಅವ್ರಿಗೆ ಸುಮಾರು ಒಂದು 9 ಒಂದು ಹೋಲ್ನ ಮಾಡ್ತೀವಿ. ಅದರಲ್ಲಿ 9 ಹೋಲ್ನ ಮಾಡಿಬಿಟ್ಟು ಸುಮಾರು ಆ ಒಂದು ಜಾಗಕ್ಕೆ ಏನೇನು ಜಾಗ ಇದೆ ಅದಕ್ಕೆ ಸರಾಗವಾಗಿ ಉಸಿರಾಟ ಆಡಬೇಕು. ಆ ರೀತಿಯಲ್ಲಿ ಉಸಿರಾಡೋ ರೀತಿಯಲ್ಲಿ ಅದನ್ನು ನಾವು ಫಾರ್ಮೇಷನ್ ಮಾಡ್ಕೊಳ್ತೀವಿ. ಅದಾದ ನಂತರ ತಗೊಬಂದು ಏನು ಬ್ಯಾಗ್ ನಾವು ಫಾರ್ಮೇಷನ್ ಮಾಡೋದು ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಕೂಡ ಡೇಟ್ನ ಮೆನ್ಷನ್ ಮಾಡ್ತೀವಿ. ಯಾವ ಡೇಟಲ್ಲಿ ನಾವು ಅದನ್ನು ನಾವು ರೆಡಿ ಮಾಡ್ತೀವಿ ಅನ್ಬಿಟ್ಟು ಡೇಟನ್ನು ನಾವು ಮೆನ್ಷನ್ ಮಾಡ್ಕೊಳ್ತೀವಿ. ಡೇಟ್ ಮೆನ್ಷನ್ ಮಾಡಿದ ನಂತರ ಅದನ್ನು ತಗೊಬಂದ್ಬಿಟ್ಟು ನಾವು ಬ್ಲಾಂಕ್ ರೂಮ್ ಅಂತ ಕಾಣುತ್ತೆ, ಅಂದರೆ ಕತ್ಲೆ ರೂಮಲ್ಲಿ ಅದನ್ನು ನಾವು ಇಡಬೇಕಾಗುತ್ತೆ. ಅದರಲ್ಲಿ ಯಾವ್ದೇ ಥರ ಬಿಸಿಲು ಇರಬಾರ್ದು, ಬೆಳಕಿಲ್ಲದೆ ಇರುವಂಥ ಜಾಗದಲ್ಲಿ, ಅಂದರೆ ಕತ್ಲೆ ರೂಮಲ್ಲಿ ನಾವು ಅದನ್ನು ಇಡಬೇಕಾಗುತ್ತೆ. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀನಿ, ಒಂದು ಕತ್ಲೆ ರೂಮಲ್ಲಿ ನಿಮಗೆ ತೋರಿಸ್ತೀನಿ. ಸ್ಲಿಪ್ಪರ್ ಎಲ್ಲ ಹೊರಗಡೆ ಬಿಡಬೇಕಾಗುತ್ತೆ, ಯಾಕೆಂದರೆ ಇನ್ಸ್ಪೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಹೊರಗಡೆ ಬಿಡ್ತಾ ಇದ್ದೀವಿ. ಈಗ ನಾನು ಕತ್ಲೆ ರೂಮ್ಗೆ ಹೋಗ್ತಾ ಇದ್ದೀನಿ. ಇದು ಕತ್ಲೆ ರೂಮು. ನಾವೇನು ಇವಾಗ ಬ್ಯಾಗ್ ಅಂತ ಪ್ರಿಪ್ರೇಷನ್ ಮಾಡಿಕೊಂಡು ಆ ಒಂದು ಬ್ಯಾಗನ್ನು ನಾವು ಈ ಒಂದು ಥ್ರೆಡ್ ನೋಡಿ ಇಲ್ಲಿ ಹಾಕಿದ್ದೀವಿ ನೋಡಿ, ಒಂದೊಂದು ಸುಮಾರು 1 ಅಡಿಗೆ ಈ ಒಂದು ದಾರವನ್ನು ಕಟ್ಟಿರ್ತೀವಿ. ಅದರ ಮಧ್ಯದಲ್ಲಿ ಇದನ್ನು
ನಾವು ತೋರಿಸ್ತೀವಿ. ತೋರಿಸ್ಬಿಟ್ಟಿದ್ನ ಈಗ ಹ್ಯಾಂಗ್ ಮಾಡಿರ್ತೀವಿ, ಯಾಕೆ ಹ್ಯಾಂಗ್ ಮಾಡ್ತೀವಿ ಅಂತಂದ್ರೆ, ಕೆಳಗಡೆ ಏನಾದ್ರು ಹುಳ ಉಪ್ಪೆಗಳು ಹತ್ಬಿಟ್ಟು ಅದಕ್ಕೆ ರೋಗಗಳು ಬರುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಈ ರೀತಿ ನೇತಾಕ್ತಿವಿ. ಈ ಒಂದು ಕೋಣೆಯಲ್ಲಿ ಸುಮಾರು ಒಂದು 5 ದಿನ ಇರುತ್ತೆ. ನಾವೇನು ಪ್ರಿಪರೇಷನ್ ಮಾಡ್ಕೊತಂದು ಇಲ್ಲಿ ನೇತಾಕದ್ವೋ ಸುಮಾರು ಒಂದು 5 ದಿನವರೆಗೂ ಕೂಡ ಇದೇ ಜಾಗದಲ್ಲಿ ಇರುತ್ತೆ. ಅಲ್ಲಿ ನಾವು ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸುಮಾರು ಒಂದು 20-25 ಡಿಗ್ರಿ ನಾವು ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಜಾಸ್ತಿ ನೀವು ಇರಬಾರ್ದು ಅಥವಾ ಕಡಿಮೆ ನೀವು ಇರಬಾರ್ದು. ಅಕಸ್ಮಾತ್ ಏನಾದ್ರು ಜಾಸ್ತಿ ಆಯ್ತು ಅಂತ ಅನ್ನೋದಾದ್ರೆ ನೋಡಿ ಈ ರೀತಿ ಚೀಲ ಇರ್ತದೆ, ಗೋಣಿ ಚೀಲ ಅಂತ ನೋಡಿ ಕಾಣ್ತದೆ ನೋಡಿ. ಇವತ್ತು ಈ ಒಂದು ಗೋಣಿ ಚೀಲ ನಾವು ಇಲ್ಲಿ ಇಟ್ಕೊಂಡಿರ್ತೀವಿ. ಈ ಒಂದು ಗೋಣಿ ಚೀಲಕ್ಕೆ ನಾವು ನೀರನ್ನ ಸ್ಪ್ರೇ ಮಾಡ್ತೀವಿ. ಅಂದ್ರೆ ಅಲ್ಲಿಗೆ ಸ್ಪ್ರೇ ಮಾಡಲ್ಲ, ನಾವು ಇದಕ್ಕೆ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಅದು ಆ ಒಂದು ಟೆಂಪರೇಚರ್ ಕಡಿಮೆ ಆಗುತ್ತೆ. ಅಂದ್ರೆ ನಾವು ಮೇಂಟೈನ್ ಮಾಡೋದಾದ್ರೆ 20-25 ಡಿಗ್ರಿ ಅಷ್ಟು ನಾವು ಮೇಂಟೈನ್ ಮಾಡ್ತೀವಿ. ಹಾಗಾಗಿ ನಾವು ಅದನ್ನ ಅವಾಗ ನೋಡಿಕೊಂಡು ಮಾಡ್ತೀವಿ. ಈ ಒಂದು ಕತ್ಲೆ ರೂಮಲ್ಲಿ ಸುಮಾರು 5 ದಿನ ಇದ್ದ ನಂತರ ನಾವು ಇನ್ನೊಂದು ಏನು ಗ್ರೋತಿಂಗ್ ರೂಮ್ ಅಂತ ಏನು ಹೇಳ್ತೀವೋ ಆ ಒಂದು ಗ್ರೋತಿಂಗ್ ರೂಮ್ಗೆ ನಾವು ತಗೊಂಡೋಗ್ತೀವಿ. ಬನ್ನಿ ಫ್ರೆಂಡ್ಸ್, ಆ ಒಂದು ಗ್ರೋತಿಂಗ್ ರೂಮ್ ಹೇಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ಡಿಗ್ರಿನೂ ಕೂಡ ಇಲ್ಲಿ ಹಾಕಿದ್ರೆ ಈಗ ನೀವು ತೋರಿಸಿರುವಂಥದ್ದು 28 ಡಿಗ್ರಿ ತೋರಿಸೋದು, ಯಾಕೆಂದ್ರೆ ನಾನು ಲೈಟ್ ಎಲ್ಲ ಆನ್ ಮಾಡಿದ್ದೀನಿ. ಲೈಟ್ ಆನ್ ಮಾಡಿರೋದಕ್ಕೆ ಅದು ಜಾಸ್ತಿ ತೋರಿಸ್ತಾ ಇದೆ. ಸುಮಾರು ಇದು 20-25 ಇರಬೇಕು ಫ್ರೆಂಡ್ಸ್ ಇದು. ಈಗ ನಾನು ಲೈಟ್ ಆಫ್ ಮಾಡ್ತಾ ಇದ್ದೀನಿ, ಲೈಟ್ ಆಫ್ ಮಾಡಿದ್ರೆ ಸರಿ ಹೋಗುತ್ತೆ. ಇದೇನಿದೆ ಕತ್ಲೆ ರೂಮು, ಕತ್ಲೆಲೇ ಇರಬೇಕಾಗತ್ತೆ. ಹಾಗಾಗಿ 20-25 ಡಿಗ್ರಿ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ ಫ್ರೆಂಡ್ಸ್. ಇವಾಗ ನಾವು ಗ್ರೋತಿಂಗ್ ರೂಮ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಗ್ರೋತಿಂಗ್ ರೂಮ್ ಅಲ್ಲಿ ತಗೊಬಂದು ಸುಮಾರು ಅಲ್ಲಿ 5 ದಿನ ಆಗುತ್ತೆ, ಇಲ್ಲಿ ಒಂದು 25 ದಿನವರೆಗೂ ನಾವು ಇಲ್ಲಿ ಇಡ್ತೀವಿ. ಈ ಒಂದು ಗ್ರೋತಿಂಗ್ ರೂಮ್ ಅಲ್ಲಿ ಇಟ್ಟ ನಂತರ ಬ್ಯಾಗ್ ಗಳನ್ನ ಪ್ರಿಪೇರ್ ಮಾಡಿದ ನಂತರ ಒಂದು 5 ದಿನ ನಾವು ಅಲ್ಲಿ ಕತ್ಲೆ ಕೋಣೆಯಲ್ಲಿ ನಾವು ಇಟ್ಟಿದ್ವಿ. ಆ ಒಂದು ಕತ್ಲೆ ಕೋಣೆಯಲ್ಲಿ ಇಟ್ಟಿದ ನಂತರ ಇಲ್ಲಿಗೆ ತಂದು ನಾವು ಸ್ಟೋರ್ ಮಾಡ್ತಾ ಇದೀವಿ. ಸ್ಟೋರ್ ಮಾಡಿದ ನಂತರ ಒಂದು 25 ದಿನವರೆಗೂ ನಾವು ಇಲ್ಲಿ ಇಟ್ಟಿರ್ತೀವಿ. ಇಲ್ಲಿ ಇಟ್ಟಿದ ನಂತರ ಸುಮಾರು ಪ್ರತಿದಿನ ಒಂದು 3 ಸಾರಿ ನಾವು ನೀರನ್ನು ಸ್ಪ್ರೇ ಮಾಡ್ತೀವಿ. ಇದಕ್ಕೆ ನೀರನ್ನು ಸ್ಪ್ರೇ ಮಾಡಿ ಆ ಒಂದು ಟೆಂಪರೇಚರ್ನು ಕೂಡ ನಾವು ಮೇಂಟೈನ್ ಮಾಡ್ಕೊಳ್ತಾ ಇರ್ತೀವಿ. ಅದೇ ರೀತಿಯಲ್ಲೂ ಕೂಡ ಸುಮಾರು ಒಂದು 25 ದಿನವರೆಗೂ ನಾವೇನು ಬೀಜ ಹಾಕದಿಂದ ಇಲ್ಲಿವರೆಗೂ ಕೂಡ ಸುಮಾರು ಒಂದು 25 ದಿನ ಅಂದ್ರೆ ಅಲ್ಲೇ ಒಂದು 5 ದಿನ ಆಯಿತು, ಟೋಟಲಿ ಒಂದು 30 ದಿನಕ್ಕೆ ನಾವೇನೀಗ ಮಶ್ರೂಮ್ ಇದನ್ನು ಬೆಳೀತಾ ಇದೀವೋ. ಈ ಒಂದು ಮಶ್ರೂಮ್ ಬಂದ್ಬಿಟ್ಟು ಗ್ರೇ ಮಶ್ರೂಮ್ ಅಂತ ಅಂದ್ಬಿಟ್ಟು, ಈ ಒಂದು ಡ್ಯೂರೇಷನ್ ಬಂದ್ಬಿಟ್ಟು ಇದಕ್ಕೆ ಬೀಜ ಹಾಕಿದ ನಂತರ ಸುಮಾರು 30 ದಿನಕ್ಕೆ ಇದು ಈಲ್ಡ್ ಅನ್ನ ಸ್ಟಾರ್ಟ್ ಮಾಡುತ್ತೆ ಫ್ರೆಂಡ್ಸ್. ನೋಡಿ ಈಗ ಈಲ್ಡ್ ಈ ತರ ಸ್ಟಾರ್ಟ್ ಮಾಡಿದೆ. ಈಗ ನಿಮ್ಗೆ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಈ ರೀತಿ ಈಲ್ಡ್ ಸ್ಟಾರ್ಟ್ ಆಗಿದೆ. ಇದು ನಾವು ಕಿತ್ಕೋಬಹುದು. ಇದು ಕಿತ್ಕೊಂಡು ನಾವು ಈ ಒಂದು ಹಂತಕ್ಕೆ ಬಂದಾಗ ಒಂದು 30 ದಿನಕ್ಕೆ ನಾವು ಡೇಟ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಆ ಒಂದು ಡೇಟ್ಗೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದು 30 ದಿನ ಆಗುತ್ತೋ ಆ 30 ದಿನ ಆಗಿರುವಂತದ್ದು ನಾವು ಕಟಾವ್ ಮಾಡ್ಕೊಳ್ತೀವಿ ಆ ರೀತಿನಲ್ಲಿ. ಈಗ ಇದು ಸ್ವಲ್ಪ ಇನ್ನೂ ಬಲ್ತಿಲ್ಲ, ಹಾಗಾಗಿ ಇದು ಡೇಟ್ ಇನ್ನು ಸ್ವಲ್ಪ ಕಡಿಮೆ ಇದೆ. ಒಂದು 25 ದಿನದ ಇದೆ ಇರ್ಬೋದು ಇಲ್ಲಿ, ಇನ್ನು ಸ್ವಲ್ಪ ಕಡಿಮೆನೇ ಇರ್ಬೋದು. ಹಾಗಾಗಿ ಇನ್ನು ಬಲ್ತಿಲ್ಲ, ಇದನ್ನ ನಾವು ಕೀಳಲ್ಲ. ಇದು ಬಲ್ತಿದೆ, ಇದನ್ನ ಕಿತ್ಕೋಬಹುದು ನಾವು. ಈ ರೀತಿನಲ್ಲಿ ನಾವು ಈ ಒಂದು ರೂಮ್ ನಲ್ಲಿ ನಾವು ಮೇಂಟೈನ್ ಮಾಡ್ತಾ ಇರ್ತೀವಿ. ಈ ಒಂದು ರೂಮ್ ಅಲ್ಲಿ ಮೇಂಟೈನ್ ಮಾಡಿದ ನಂತರ ಈ ರೀತಿ ನಿಮ್ಗೆ ಅಣಬೆಗಳು ಬರುತ್ತೆ. ಇದಾದ ನಂತರ ಅದು ಅಣಬೆಗಳು ಬರೋದಿಕ್ಕೆ ಯಾವ್ಯಾವ ಮುಖಾಂತರ ಬರುತ್ತೆ ಅಂತ ನಾನು ಹೇಳೋದಾದ್ರೆ, ನಾವು ಮೊದಲೇ ಹೋಲ್ ಅಂತ ಮಾಡಿದ್ವಿ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಬ್ಯಾಗ್ ಗಳು ಕೂಡ ನಾವು ಹೋಲ್ ಅಂತ ಮಾಡಿದ್ವಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಇಲ್ಲಿ ಹೋಲ್ ಮಾಡಿದ್ವಿ. ಈ ಹೋಲ್ ಅಲ್ಲಿ ಅಣಬೆ ಬರ್ತಾ ಇದೆ ನೋಡಿ, ಚಿಗುರು ಇಲ್ಲಿ ಅಣಬೆ ಬರ್ತಾ ಇರುವಂತದ್ದು. ನಾವು ಎಷ್ಟು ಹೋಲ್ಗಳಲ್ಲಿ ಮಾಡಿದೀವೋ ಅಷ್ಟು ಆ ಒಂದು ಜಾಗದಲ್ಲಿ ನೋಡಿ ಇಲ್ಲೊಂದು ಬರ್ತಾರುವಂಥದ್ದು, ಇಲ್ಲಿ ಬರ್ತಾರುವಂಥದ್ದು. ಎಲ್ಲೆಲ್ಲಿ ಹೋಲ್ಗಳು ಮಾಡಿದ್ವೋ ಅದ್ರ ಮುಖಾಂತರ ಅದು ಆ ಒಂದು ಗಾಳಿಯನ್ನ ತಗೊಂಡು ಅದು ಏನು ಈ ಒಂದು ಪ್ಯಾಕಲ್ಲಿ ಏನಿದೆಯೋ ಆ ಉಸಿರಾಡೋದಕ್ಕೆ ಅಂತಲೇ ಕೂಡ ನಾವು ಮಾಡಿರುವಂಥದ್ದು. ಆ ಒಂದು ಹೋಲ್ ಮುಖಾಂತರ ಅದು ನಮಗೆ ಬರುತ್ತೆ. ಸುಮಾರು ಈ ಒಂದು ಅಣಬೆ ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನಮಗೆ ಬೀಜ ಹಾಕಿದ ನಂತರ 30 ದಿನಕ್ಕೆ ಬರುತ್ತೆ. 30 ದಿನದಲ್ಲಿ ಒಂದು ಕಟಾವು ಮಾಡ್ತೀವಿ. ಅದಾದ ನಂತರ ಎರಡನೇ ಕಟಾವನ್ನು ನಾವು 40 ದಿನಕ್ಕೆ ಮಾಡ್ತೀವಿ ಎರಡನೇ ಕಟಾವು. ಅದಾದ ನಂತರ ಮೂರನೇ ಕಟಾವನ್ನು ನಾವು 50 ದಿನಕ್ಕೆ ನಾವು ಕಟಾವು ಮಾಡ್ತೀವಿ. ಅಂದ್ರೆ ಒಂದು 2 ತಿಂಗಳು ಒಳಗಡೆ ಈ ಒಂದು ಪ್ರೊಸೆಸಿಂಗ್ ಮುಗಿದೋಗುತ್ತೆ. ಈ ಒಂದು ಪ್ಲಾಂಟ್ ಅಲ್ಲಿ ನಾವು ಸುಮಾರು 1 ದಿನಕ್ಕೆ 30 ಕೆಜಿ ಅಣಬೆಯನ್ನು ನಾವು ತಯಾರು ಮಾಡ್ತೀವಿ. ಅಂದ್ರೆ 2000 ಸ್ಕ್ವೇರ್ ಫೀಟ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಮನೆಯಲ್ಲಿ ನಾವು ಸುಮಾರು 30 ಕೆಜಿ ಪ್ರತಿದಿನನೂ ಕೂಡ ನಾವು ಈ ಒಂದು ಈಲ್ಡ್ ಅನ್ನು ನಾವು ತಗೊಳ್ತೀವಿ ಫ್ರೆಂಡ್ಸ್. ಇವಾಗ ನಿಮ್ಗೆ ನಾನು ಸಂಪೂರ್ಣ ನಿಮ್ಗೆ ತೋರಿಸಿದ್ದೀನಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ 3 ಸ್ಟೆಪ್ ಕೂಡ ನಾವು ಆ ಒಂದು ಫಸ್ಟ್ ಸ್ಟೆಪ್ ಅಲ್ಲಿ ಉಲ್ಲಾಕಿ ಮತ್ತೆ ಬೀಜ ಹಾಕಿರುವಂಥದ್ದು, ಅದಾದ್ಮೇಲೆ ಮತ್ತೆ ಉಲ್ಲಾಕಿ ಬೀಜ ಹಾಕಿರುವಂಥದ್ದು, ಮತ್ತೆ ಉಲ್ಲಾಕಿ ಬೀಜ ಹಾಕಿರುವಂಥದ್ದು, ಆ ಒಂದು ಸ್ಟೆಪ್ ಅಲ್ಲಿ ಬರುತ್ತೆ. ಈ ಒಂದು ಬ್ಯಾಗ್ ಅನ್ನ ನಾವು ತಯಾರು ಮಾಡೋದಕ್ಕೆ ಅಂದ್ರೆ ನಾವು ಏನು ಪ್ರಿಪರೇಷನ್ ಮಾಡೋದಕ್ಕೆ ಒಂದು ಬ್ಯಾಗ್ಗೆ ನಮ್ಗೆ ಬೀಳುವಂತ ಖರ್ಚು ಸುಮಾರು ಒಂದು 50-60 ರೂಪಾಯಿ ನಮ್ಗೆ ಖರ್ಚು ಬೀಳುತ್ತೆ. ಈಗ ಉಲ್ಲಾಗಿರ್ಬೋದು, ಅದಕ್ಕೆ ಬೀಜಗಳು ನಾವು ಹಾಕ್ತಿರುವಂಥದ್ದು, ಅದಕ್ಕೆ ಏನು ನಾವು ಆಳು ಕಾಳುಗಳು ಮತ್ತು ನೀರು ಸ್ಪ್ರೇ ಮಾಡೋದಕ್ಕೆ ನಾವೇನು ಆಳುಗಳು ಕಾಳುಗಳು ಇಟ್ಕೊಂಡಿರ್ತೀವೋ ಎಲ್ಲಕ್ಕೂ ಸಂಪೂರ್ಣವಾಗಿ ಒಂದು ಬ್ಯಾಗ್ ಈ ಒಂದು ಬ್ಯಾಗನ್ನು ನಾವು ತಯಾರು ಮಾಡೋದಕ್ಕೆ ನಮಗೆ ಬೀಳುವಂಥ ಖರ್ಚು ಸುಮಾರು ಒಂದು 50 ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಒಂದು ಬ್ಯಾಗಲ್ಲಿ ಅಂದರೆ ಸುಮಾರು ಒಂದು 3 ಕೆಜಿ ಬ್ಯಾಗ್ ಅಂತ ತಿಳ್ಕೊಳ್ಳಿ. ಇದು ಇದೊಂದು ಕೆಜಿ 3 ಕೆಜಿ 3 ಕೆಜಿನಲ್ಲಿ ಅಂದರೆ ಟೋಟಲಿ ಈ ಒಂದು ಬ್ಯಾಗ್ನಲ್ಲಿ ನಾವು ಸುಮಾರು 1.5 ಕೆಜಿ ಅಂತಂದರೆ ಸುಮಾರು 1 ಕೆಜಿ 200 ಗ್ರಾಮ್, 1 ಕೆಜಿ 300 ಗ್ರಾಮ್ ನಮ್ಗೆ ಈಲ್ಡ್ ಹೆಂಗೆ ಬರುತ್ತೆ ಅದೇ ರೀತಿಯಲ್ಲಿ ಒಂದು ಬ್ಯಾಗಲ್ಲಿ ಸುಮಾರು 1 ಕೆಜಿಯಿಂದ 1.5 ಕೆಜಿವರೆಗೂ ಕೂಡ ಅಣಬೆಯನ್ನು ನಾವು ಇದರಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಕೊಳ್ತೀವಿ.
ಇದರನ್ನು ಮೂರು ಸರಿ ಕಟಾವ್ ಮಾಡ್ತೀವಿ ನಾವು. ಮೂರು ಸರಿ ಅಂದ್ರೆ ಪ್ರತಿದಿನ ನಾವು ಈಗ ಒಂದು ಬ್ಯಾಗಲ್ಲಿ ಒಂದು ಹತ್ತೆರಡು ಬ್ಯಾಗಲ್ಲಿ ಒಂದ್ಸರಿ ಕಟಾವ್ ಮಾಡ್ಬೋದು, ಇನ್ನೊಂದು ಹತ್ತೆರಡು ಬ್ಯಾಗಲ್ಲಿ ಒಂದ್ಸರಿ, ಅಂದ್ರೆ ಒಟ್ಟಿನ ಡೈಲಿ ನಾವು ಇದನ್ನ ಕಟಾವ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಇದಕ್ಕೆ ರೋಗಗಳು ಅಂತ ಬರೋದಾದ್ರೆ ಸಾಮಾನ್ಯವಾಗಿ ರೋಗಗಳು ಏನ್ ಬರುತ್ತೆ ಅಂತಂದ್ರೆ, ನಾವು ಸರಿಯಾಗಿ ಆ ಹುಲ್ಲನ್ನು ನಾವು ಕಾಯಿಸಿಲ್ಲ ಅಂತಂದ್ರೆ, ನಾವು ಆ ಹುಲ್ಲನ್ನ ಚೆನ್ನಾಗಿ ಬೇಯಿಸಿಲ್ಲ ಅಂತಂದ್ರೆ, ಅಂದ್ರೆ ಒಂದು ಒನ್ ಅವರ್ ನಾನು ಏನ್ ಹೇಳಿದೆ ಅದು ಚೆನ್ನಾಗಿ ಬೇಯಿಸಿಲ್ಲ ಅಂತಂದ್ರೆ ನಮ್ಗೆ ಅದರಲ್ಲಿ ಹುಳ ಉಪ್ಡೆಗಳು ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹುಳ ಉಪ್ಡೆಗಳು ಬಂದಾಗ ಏನಾಗುತ್ತೆ, ಬ್ಯಾಗು ಫುಲ್ ಕಪ್ ಆಗೋಗುತ್ತೆ ನೋಡಿ, ಈ ರೀತಿಯಲ್ಲಿ ಸ್ವಲ್ಪ ಬ್ಯಾಗು ಈ ರೀತಿಯಲ್ಲಿ ಬ್ಲ್ಯಾಕ್ ಆಗುತ್ತೆ. ಅವು ಯಾವುದು ಬ್ಲ್ಯಾಕ್ ಆಗುತ್ತೋ ಹುಳ ಉಪ್ಡೆಗಳು ಹತ್ಬಿಡು, ಅದನ್ನ ನಾವೇನ್ ಮಾಡ್ತೀವಿ, ಆ ಒಂದು ಬ್ಯಾಗ್ಗೆ ಸಾಧ್ಯವಾದಷ್ಟು ಒಂದು ಬ್ಯಾಗ್ ಎರಡು ಬ್ಯಾಗ್ ಇತ್ತು ಅಂದ್ರೆ ನಾವು ಇದು ಈ ಒಂದು ರೂಮಿಂದ ನಾವು ಹೊರಗಡೆ ಹಾಕ್ಬಿಡ್ತೀವಿ. ಅದಕ್ಕೆ ಅಕಸ್ಮಾತ್ ಏನೋ ಜಾಸ್ತಿ ಇಷ್ಟೊಂದು 50-60 ಬ್ಯಾಗ್ಗಳಿಗೆ ಏನಾದರೂ ಆ ಥರ ಏನಾದರೂ ರೋಗಗಳಾಯಿತು ಅಂತಂದ್ರೆ ಅದಕ್ಕೆ ನಾವು ಡೆಟಾಲನ್ನು ಒಂದು ಸಿರಿಂಜ್ಗೆ ಹಾಕೊಂಡು ಅದ್ರ ಮುಖಾಂತರ ಪ್ರತಿಯೊಂದಕ್ಕೂ ಕೂಡ ಸಿರಿಂಜನ್ನು ನಾವು ಇಂಜೆಕ್ಟ್ ಮಾಡ್ತೀವಿ. ಅವಾಗ ಸ್ವಲ್ಪ ಅವಾಯ್ಡ್ ಆಗ್ಬೋದು. ಸಪೋಸ್ ಅವಾಯ್ಡ್ ಆಗಿಲ್ಲ ಅಂತಂದ್ರೂ ಕೂಡ ಅದನ್ನ ನಾವು ಅನಿವಾರ್ಯವಾಗಿ ನಾವು ಅದನ್ನು ಹೊರಗಡೆ ತೆಗೆದಾಕ್ಲೇಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಲ್ಲಿ ನಾವು ಮೇಂಟೈನ್ ಮಾಡಬೇಕಾದ್ರೆ ರೋಗಗಳು ತುಂಬಾನೇ ಕಡಿಮೆ ಇರುತ್ತೆ. ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾವು ಬಂದಿರುವಂತ ಅಣಬೆ ನಾವು ಕಟಾವ್ ಮಾಡ್ಕೊಳ್ಳೋಣ, ನಿಮ್ಗೆ ಕಟಾವ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವತ್ತು ಇವಾಗ ಬಂದಿರುವಂತದ್ದು ಬೆಳಿಗ್ಗೆ ನಾವು ಕಟ್ ಮಾಡಿರುವಂತದ್ದು ಇಷ್ಟು ಅಣಬೆಗಳಿದೆ. ಇದನ್ನು ಗ್ರೇ ಅಣಬೆ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸ್ಮೂತ್ ಆಗಿ ಚೆನ್ನಾಗಿರುವಂತದ್ದು ಅಣಬೆ. ಇದಕ್ಕೆ ತುಂಬಾ ಕಾಸ್ಟ್ಲಿ ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್. ನಾನು ಇವಾಗ ಒಂದು ನಿಮ್ಗೆ ಕಟಾವ್ ಮಾಡಿ ತೋರಿಸ್ತೀನಿ ನೋಡಿ, ಈ ರೀತಿ ಬಂದಿದೆ. ಇಷ್ಟು ಜಸ್ಟ್ ಹಿಂಗೆ ಮುರ್ಕೊಂಡ್ರೆ ಸಾಕು, ಹಿಂಗೆ ಬಂದ್ಬಿಡ್ತೀನಿ ನೋಡಿ ನೋಡಿ, ಇಷ್ಟು ಬಂದ್ರೆ ಸಾಕು ನೋಡಿ. ಇಲ್ಲಿ ಬೇರ್ ಸಮೇತ ಬಂದಿರುವಂತದ್ದು ನೋಡಿ, ಇಲ್ಲಿ ಕಿತ್ಕೊಂಡ್ವಿ, ಇದು ಬಂದಿದೆ. ಈಗ ನೆಕ್ಸ್ಟ್ ಈ ಜಾಗದಲ್ಲಿ ಬಿಟ್ಟು ಇನ್ನೊಂದು ಜಾಗದಲ್ಲಿ ಬರುತ್ತೆ. ಇದು ಲಾಸ್ಟ್, ಇದು ಈ ರೀತಿ ಬಿಡಿಸ್ಕೊತೀವಿ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲೂ ಇಲ್ಲಿ ಇದೆ, ಇಲ್ಲೂ ಬಿಡಿಸ್ಕೊತಾ ಇದ್ದೀನಿ. ಈ ರೀತಿ ಬಿಡಿಸ್ಕೊಂಡ ನಂತರ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಇದನ್ನ ನಾವು ಪ್ಯಾಕ್ ಮಾಡ್ಬೇಕಾಗತ್ತೆ. ಪ್ಯಾಕ್ ಮಾಡಿ ನಾವು ಯಾರ್ಯಾರಿಗೆಲ್ಲ ನಾವು ಕೊಡ್ಬೇಕು ಅಂತ ಅನ್ಕೊಂಡಿರ್ತೀವಿ. ಮೊದಲನೇದಾಗಿ ನಾವು ಮಾರ್ಕೆಟ್ ಅನ್ನು ನೋಡ್ಕೋಬೇಕಾಗತ್ತೆ. ನಾವು ಎಷ್ಟು ಪ್ರಮಾಣದಲ್ಲಿ ಬೆಳಿತೀವೋ ಅದೇ ತರದಲ್ಲಿ ನಮ್ಗೆ ಸುತ್ತಮುತ್ತ ಇರತಕ್ಕಂಥ ಮಾರ್ಕೆಟ್ ಕಂಡೀಷನ್ ಹೇಗಿದೆ ಅದು ನೋಡ್ಕೊಂಡು ನಾವು ಎಲ್ಲಿ ಮಾರ್ಬೇಕು ಅನ್ನೋದ್ರ ಬಗ್ಗೆ ನಾವು ನಿರ್ಧಾರ ಮಾಡ್ಕೊಂಡು ನಾವು ಬೆಳಿಬೇಕಾಗುತ್ತೆ. ಇಷ್ಟು ನಾವು ಬೆಳೆದಿದ್ದೀವಿ ಅಂತಂದ್ರೆ ನಾವು ಎಲ್ಲಿ ಮಾರಾಟ ಮಾಡ್ಬೇಕಾಗುತ್ತೆ, ಜಾಸ್ತಿ ಬೆಳಿತು ಅಂದ್ರೆ ಎಲ್ಲಿ ಮಾರಾಟ ಮಾಡ್ಬೇಕಾಗತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಬೆಳಿತು ಅಂದ್ರೆ ನಾವು ಎಲ್ಲಿ ತಗೊಂಡು ಸೇಲ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನ ನಾನು ಯಾವ ರೀತಿ ಪ್ಯಾಕ್ ಮಾಡ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲಾನು ಕೂಡ ಇರುವಂತದ್ದು ನೀವು ಗಮನಿಸ್ತಾ ಇದ್ರಿ. ಒಂದು ಜಾಗದಲ್ಲಿ ನಾವು ಯಾವಾಗಲೂ ನೋಡಿ ಫ್ರೆಂಡ್ಸ್, ಈ ರೀತಿ ನೀರು ನಿಂತಿರ್ಬೇಕಾಗತ್ತೆ. ನೀವೇನು ಗ್ರೋತಿಂಗ್ ರೂಮ್ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನೀರು ನಿಂತೇ ಇರಬೇಕು. ಇಲ್ಲಿ ದಿನಕ್ಕೆ ಒಂದು 3 ಟೈಮು ನಾವು ನೀರು ಹಾಕ್ತಾ ಇರ್ತೀವಿ. ಈ ಬ್ರ್ಯಾಂಡ್ ಬಂದ್ಬಿಟ್ಟು RV ಫಾರ್ಮಿಂಗ್ ಅಂತನ್ಬಿಟ್ಟು ಆರ್ಗ್ಯಾನಿಕ್ ಆಯಿಸ್ಟರ್ ಮಶ್ರೂಮ್ ಅಂತನ್ಬಿಟ್ಟು ಇದನ್ನ ಕರೆಯುವಂಥದ್ದು. ನಾವು ಗ್ರೇ ಮಶ್ರೂಮ್ ನಾವು ಬೆಳೀತಾ ಇರುವಂಥದ್ದು, ಇದನ್ನು ನಾವು ಆರ್ಗ್ಯಾನಿಕ್ ಆಗಿ ನಾವು ಬೆಳೀತಾ ಇರುವಂಥದ್ದು. ಯಾವುದೇ ಥರ ಎಕ್ಸ್ಟ್ರಾ ಏನು ನಾವು ಕೆಮಿಕಲ್ ಹಾಕಿ ಏನು ಬೆಳೀತಾರೆ, ಹಾಗಾಗಿ ಆರ್ಗ್ಯಾನಿಕ್ ಆಗಿ ಬೆಳೀತಾರಿಂದ ಆರ್ಗ್ಯಾನಿಕ್ ಆಯಿಸ್ಟರ್ ಮಶ್ರೂಮ್ ಅಂತೇಳಿ ಕರಿತೀವಿ. ನಾವು ಒಂದು ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು RV ಫಾರ್ಮಿಂಗ್ ಅಂತನ್ಬಿಟ್ಟು ಅದನ್ನು ಕೂಡ ಲೇಬಲಿಂಗ್ ಮಾಡಿರ್ತೀವಿ. ಇದು ಸುಮಾರು 200 ಗ್ರಾಮ್ದು ಒಂದು ಕವರ್ ಇದು. ಈ ಒಂದು ಕವರ್ನಲ್ಲಿ ನಾವು ಆ ಒಂದು ಅಣಬೆಯನ್ನು ನಾವು ಹಾಕ್ತೀವಿ. ಕಟ್ ಮಾಡಬೇಕಾಗತ್ತೆ ಇದನ್ನು ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿರುತ್ತೆ ನೋಡಿ. ಈ ರೀತಿ ಇರ್ತದೆ ಅಣಬೆ. ಈ ಅಣಬೆನ ನಾವು ಈ ಲೆವೆಲ್ಗೆ ಸ್ವಲ್ಪ ಕಟ್ ಮಾಡ್ಕೊಳ್ತೀವಿ. ಏನು ಬುಡ ಏನಿದೆಯೋ ಇಷ್ಟಕ್ಕೆ ನೋಡಿ ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ ಮಾಡ್ಕೊಳ್ತೀವಿ ನಾವು. ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಹಾಕೊಳ್ತೀವಿ. ಈ ರೀತಿ ಕಟ್ ಮಾಡಿದ ನಂತರ ಈ ರೀತಿ ನಾವು ಹಾಕೊಳ್ತೀವಿ. ಸುಮಾರು ಒಂದು 200 ಗ್ರಾಮ್ ಅಷ್ಟು ನಾವು ಇದಕ್ಕೆ ಪ್ಯಾಕ್ ಮಾಡ್ತೇವೆ. 200 ಗ್ರಾಮ್ ಪ್ಯಾಕ್ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಹತ್ತಿರದಲ್ಲಿ ಇರ್ತಕ್ಕಂಥ ನಾವು ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಒಂದು ಜಾಗಕ್ಕೆ ಇದನ್ನು ನಾವು ತಗೊಂಡೋಗಿ ಸೇಲ್ ಮಾಡ್ತೀವಿ. ನಾವು ಕಟಾವ್ ಮಾಡಿದ್ದೀವಿ, ಈ ಅಣಬೆ ಇವತ್ತು ಕಟಾವ್ ಆಗಿದೆ. ಅಕಸ್ಮಾತ್ ಏನಾದ್ರು ನಾವು ಏನಾದ್ರೂ ಮಾರೋಕ್ಕಾಗಿಲ್ಲ, ಇನ್ ಟೈಮಲ್ಲಿ ನಾವು ಮಾರೋಕ್ಕಾಗಲಿಲ್ಲ, ಸ್ವಲ್ಪ ಡಿಲೇ ಆಗೋಯ್ತು ಅಂತಾದ್ರೆ, ಈ ಒಂದು ಮಶ್ರೂಮನ್ನು ನಾವೇನು ಮಾಡ್ಬೇಕಾಗತ್ತಂದ್ರೆ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಫ್ರಿಡ್ಜ್ ಕೂಡ ಇಟ್ಕೊಂಡಿರ್ತೀವಿ. ಫ್ರಿಡ್ಜ್ ನಾವು ಹಾಕ್ಬೇಕಾಗತ್ತೆ ನೋಡಿ, ಫ್ರಿಡ್ಜ್ ಇರ್ತದೆ. ಈ ಫ್ರಿಡ್ಜಲ್ಲಿ ನಾವು ಮೇಂಟೈನ್ ಮಾಡಿ ಸುಮಾರು ಒಂದು 3 ದಿನವರೆಗೂ ಕೂಡ ನಾವು ಇಟ್ಕೋಬಹುದು ಈ ಒಂದು ಅಣಬೆನ. ಇಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್, ಈ ರೀತಿ ಫ್ರಿಡ್ಜಲ್ಲಿ ಇಟ್ಕೊಳ್ತು ಅಂತಾರೆ. ಒಂದು 3 ದಿನ ನಾವು ವೈಟ್ ಮಾಡಬೇಕಾರೆ ಹಾಕ್ಬೋದು. ಆದ್ರೆ ನಾವು ಏನು ಒಂದು ಅಣಬೆ ನಾವು ಬೆಳಿತಾ ಇದೀವೋ ಆ ಒಂದು ಅಣಬೆನ ನಾವು ಫ್ರೆಶ್ ಆಗಿ ಕೂಡ ಎಲ್ರಿಗೂ ನಾವು ಕೊಡ್ತಾ ಇರ್ತೀವಿ. ಅಕಸ್ಮಾತ್ ಏನಾದ್ರೂ ಆಗ್ಲಿಲ್ಲ ಅಂತಂದ್ರೆ, ಮಾರಾಟ ಮಾಡೋಕೆ ಆಗ್ಲಿಲ್ಲ ಅಂತಂದಾಗ, ಸ್ವಲ್ಪ ಏನಾದ್ರು ಡಿಲೇ ಆಯ್ತು ಅಂದಾಗ ನಾವು ಫ್ರಿಡ್ಜಲ್ಲಿ ಇಟ್ಟು ಮಾಡ್ತೀವಿ. ಯಾವಾಗಲೂ ಕೂಡ ನಾವು ಪ್ರತಿ ಸಾರಿನೂ ಕೂಡ ನಾವು
ಫ್ರೆಶ್ ಆಗಿ ಪ್ರತಿಯೊಬ್ಬರು ಕೂಡ ಮಾರುವಂತದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಅಣಬೆಯನ್ನ ಬೆಳೆಯುವಂತ ಒಂದು ಕ್ರಮ ಹೇಗೆ, ಅದನ್ನ ಯಾವ ರೀತಿಯಲ್ಲಿ ಬೆಳಿಬಹುದು, ಸೂಕ್ಷ್ಮವಾಗಿ ಬೆಳ್ಕೋಬಹುದು ಫ್ರೆಂಡ್ಸ್, ಇದನ್ನ ತುಂಬಾ ಸಿಂಪಲ್ ಆಗಿ ಬೆಳಿಬಹುದು, ಖರ್ಚು ಕೂಡ ತುಂಬಾ ಕಡಿಮೆ ಇರ್ತದೆ. ನೀವು ಕೂಡ ಮೊದಲನೇದಾಗಿ ನಾನೆಲ್ಲ ಹೇಳ್ಕೊಂಡ್ ಬಂದಿದ್ದೀವಿ, ಒಂದು ಶೆಡ್ ಬೇಕು, ಅದಕ್ಕೆ ಬೇಕಾದಂತ ನೆಲ್ಲುಲ್ ಬೇಕು, ಮತ್ತೆ ಈ ಒಂದು ಏನ್ ನಾವು ಬೀಜಗಳು ತಗೋಬರ್ತೇವೆ ಅವೆಲ್ಲ ಒಂದು 100 ರೂಪಾಯಿ ಅಥವಾ 80 ರೂಪಾಯಿ ಒಳಗಡೆ ನಮ್ಗೆ ಸಿಗುತ್ತೆ. ಮತ್ತೆ ಅದನ್ನ ಮಾರಬೇಕಾದ್ರೂ ಕೂಡ ನಮ್ಗೆ ಒಂದು ಏನ್ ಈಲ್ಡ್ ಬರುತ್ತೆ ಪ್ರತಿಯೊಂದು, ಈ ಒಂದು ಬ್ಯಾಗ್ ನಾನು ಹೇಳಿದೆ 1-1.5 ಕೆಜಿ ಬರುತ್ತೆ ಸುಮಾರು. ಅದನ್ನ ಮಾರ್ತೀವಿ ಅಂತಂದ್ರೆ ನಾವು ಒಂದು 200 ಗ್ರಾಮ್ಗೆ ನಾವು ಒಂದು 50 ರೂಪಾಯಿ ನಂಗೆ ಮಾರ್ತೀವಿ ಅಂದ್ರೆ ನಾವೆಲ್ಲ ಖರ್ಚೆಲ್ಲ ಕಳೆದು ಕೂಡ ನಮ್ಗೆ ಸುಮಾರು ಆದಾಯ ಆಗುತ್ತೆ. ಸುಮಾರು ಒಂದು ದಿನಕ್ಕೆ ನಾವು ಒಂದು 30 ಕೆಜಿ ಅಷ್ಟು ನಾವು ಇಲ್ಲಿ ಪ್ರತಿದಿನನು ಕೂಡ ನಾವು ಈ ಒಂದು ಅಣಬೆಯನ್ನು ನಾವು ಬೆಳಿತಾ ಇದೀವಿ ಫ್ರೆಂಡ್. ಹಾಗಾಗಿ ನಿಮ್ಗೆ ಈ ಒಂದು ಈ ಸಣ್ಣ ಸಣ್ಣ ಬಿಸ್ನೆಸ್ಗಳು ಈ ತರ ಒಂದು ನೀವು ಕಟ್ಕೋಬಹುದು ಆರಾಮಾಗಿ, ಮನೆ ಹತ್ರನು ಕೂಡ ಬೆಳಿಬಹುದು. ಏನ್ ಆಳು ಕಾಳುಗಳನ್ನು ಜಾಸ್ತಿ ಏನು ಬೇಕಾಗಿಲ್ಲ, ಒಂದು 30 ಕೆಜಿ ಒಂದು ಮಶ್ರೂಮ್ ಅನ್ನು ಬೆಳಿಬೇಕು ಅಂತಂದ್ರೆ ಯಾವುದೇ ತರ ಆಳು ಕಾಳು ಏನು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಸಿಂಪಲ್ ಆಗಿ ನೀವು ಮಾಡ್ಕೋಬಹುದು, ನಿಮ್ಮ ಒಂದು ಸ್ವಂತ ಕಾಲ ಮೇಲೆ ನೀವು ನಿಂತ್ಕೋಬಹುದು ಅಂತಾನು ಕೂಡ ಹೇಳ್ಬಹುದು. ಇದೇ ತರದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ರೀತಿ ಒಂದು ಬಿಸ್ನೆಸ್ ಅನ್ನು ಕಂಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.